ಸ್ಟೇಷನ್ ನಂಬರ್ ಒನ್ ಕ್ಯಾಂಪ್ ಅಂಡ್ ಟ್ರೈನಿಂಗ್ ಕ್ಯಾಂಪ್. ಟ್ರೈನಿಂಗ್ ಕ್ಯಾಂಪ್ ಪ್ರತಿದಿನ ಕಾಡಿಗೆ ಬಿಡ್ತೀರಲ್ಲ? ಪ್ರತಿದಿನ ಕಾಡಿಗೆ ಬಿಡ್ತೀವಿ. ಕಾಡಿಗೆ ಬಿಡದೆ ಕಾಡಿಗೆ ಸಾಯಂಕಾಲ ಆಗತ್ತಿಗೆ ಎಲ್ಲ ಬಿಚ್ಚಿ ಕಾಡಿಗೆ ಬಿಡ್ತೀವಿ, ಪುನಃ ಬೆಳಿಗ್ಗೆ ಹೋಗಿ ಕರ್ಕೊ ಬರ್ತೀವಿ. ಈಗ ಹೊಸದಾಗಿ ಟ್ರೈನ್ ಆಗಿ ಬಂದ್ ನೋಡಿ ನಿಂತಿದೆ ಈಗ. ಇದು ನಂಜುಂಡ ಅಂತ ಹೇಳಿ, ಇದು ನಂಜುಂಡ ರಾಮನಗರದಲ್ಲಿ ಹಿಡಿದಿದೆ. ಇದು ಇದೊಂದು 6-7 ಜನನ ಹೊಂದಿದೆ. ಇದು ದುಬಾರಿ ಕ್ಯಾಂಪ್ ಇರೋದು ಮಡಿಕೇರಿ ಡಿಸ್ಟಿಕ್ಕು, ಕೊಡಗು ಡಿಸ್ಟಿಕ್ಕು, ಕುಶಾಲನಗರದಲ್ಲಿ. ಕುಶಾಲನಗರದಿಂದ ಒಂದು 15 ಕಿಲೋಮೀಟರ್ ಮುಂದೆ ಬಂದರೆ ದುಬಾರೆ ಕ್ಯಾಂಪ್ ಸಿಗುತ್ತೆ. ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಮತ್ತು ಇಲ್ಲಿ ಕಾವೇರಿ ನದಿಯಲ್ಲಿ ಬೋಟಿಂಗು ಸಹ ಇದೆ. ತುಂಬ ಅದ್ಭುತವಾದ ಪ್ರಕೃತಿ. ರೇಂಜಲ್ಲಿ ಮಡಿಕೇರಿ ಡಿವಿಷನ್ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಂದ್ರೆ ಇದು ಏಷ್ಯನ್ ನಂಬರ್ ಒನ್ ಕ್ಯಾಂಪ್ ಅಂಡ್ ಟ್ರೈನಿಂಗ್ ಕ್ಯಾಂಪ್. ಟ್ರೈನಿಂಗ್ ಕ್ಯಾಂಪ್ ಇದು ಏನಂದ್ರೆ ಇಲ್ಲಿದು ಎಲಿಫೆಂಟ್ ಗಳೆಲ್ಲ ವಿಲೇಜ್ ಅಲ್ಲಿ ಜನಗಳಂತ ಎಲ್ಲ ಕೊಂದು ನಾಶ ಮಾಡಿ ಇಂತ ಇರತ್ತೆ. ಅದನ್ನ ನೋಡ್ಕೊಂಡು ಅದನ್ನ ತಂದು ಇಲ್ಲಿ ತಗೊಂಡ್ಬಂದ್ಬಿಟ್ಟು ಪಳಗಿಸಿಬಿಟ್ಟು ಅದನ್ನ ಇಲ್ಲಿ ಬಂದೋಸ್ ಮಾಡಿ ಇಡ್ತೀವಿ. ಇಲ್ಲಿ ಕ್ರಾಲಿದಲ್ಲಿ ಪಳಗಿಸುವಂತ ಒಂದು ಜಾಗಗಳು ಇದೆ ಮುಂದೆ. ಆಮೇಲೆ ಇಲ್ಲಿ ಬಂದಂತ ಜನಗಳಿಗೆ ಒಂದು ನೋಡಂತ ಒಂದು ಅವಕಾಶ ಉಂಟು. ಮತ್ತೆ ಇದು ಬೆಳಿಗ್ಗೆ ಕರ್ಕೊ ಬರ್ತೀವಿ ಕ್ಯಾಂಪಿಗೆ, ಸ್ನಾನ ಮಾಡಿಸಿ ಪುನಃ ತಂದು ನಿಲ್ಸಿವಿ. ಸರ್ ಎಷ್ಟದು ಮೊದಲು ನೈಟ್ ಎಲ್ಲಿ ಇಲ್ಲೇ ಇರ್ತಾವೋ ಇಲ್ಲ ಕಾಡಿಗೆ ಬಿಡ್ತೀರ? ಕಾಡಿಗೆ ಬಿಡದೆ ಕಾಡಿಗೆ ಸಾಯಂಕಾಲ ಆಗತ್ತಿಗೆ ಎಲ್ಲ ಬಿಚ್ಚಿ ಕಾಡಿಗೆ ಬಿಡ್ತೀವಿ, ಪುನಃ ಬೆಳಿಗ್ಗೆ ಹೋಗಿ ಕರ್ಕೊ ಬಿಟ್ಟು ಪುನಃ ನೋಡಿ ಈಗ ಹೋಗಿ ಸ್ನಾನ ಆಯ್ತಾ. ಈಗ ರಾಗಿ ಮುದ್ದೆ ಕೊಡೋದು, ಮುದ್ದೆ ಕೊಟ್ಟಾದ್ಮೇಲೆ ಪುನಃ 11 ಗಂಟೆಗೆ ಫೀಡಿಂಗ್ ಅಂತ ಭತ್ತ ಹುಲ್ಲು ಕೊಡ್ತೀವಿ. ಕೊಟ್ಟಾಗಿ 12 ಗಂಟೆಗೆ ಕ್ಲೋಸ್ ಆದ್ರೆ ತಗೊಂಡೋಗಿ ಕಾಡಿಗೆ ಬಿಟ್ಬಿಡ್ತೀವಿ. ಅಷ್ಟೇ. ಎಷ್ಟು ತಿಂಡಿ ಕೊಡ್ತೀರಿ ಸರ್? 3 ಗಂಟೆಗೆ ಹೋಯ್ತೀವಿ. 4 ಗಂಟೆ 4:30 ಎಲ್ಲ ಒಂದೊಂದು ದೂರ ಹೋಗಿರ್ತೇವೆ. ಹೋಯ್ತೇವೆ 8-9 ಕಿಲೋಮೀಟರ್ ಇಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ 3 ಹೊತ್ತಿಗೆ ಒಂದು 80-90 ಕೆಜಿ ಅಷ್ಟು ನಾವೇ ಇಲ್ಲಿ ಕೊಡ್ತೀವಿ. ತಿನ್ನೋದು ಕಾಡಿ ಬಿಟ್ಟಾಗ ಗ್ರೀನ್ ಗ್ರಾಸ್ ಅದು ಇದೆಲ್ಲ ತಿರುಳುಗಳು ಈ ತರ ಎಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಇರ್ತವೆ. ಮತ್ತೆ ಡೈಜೆಷನ್ ಸ್ಪೀಡ್ ತುಂಬಾ ಫುಡ್ ಬೇಕು. ಅದಕ್ಕೆ ಫುಡ್ ಬೇಕು. ಇದು ದಸರಕ್ಕೆ ಹೋಗಂತ ಆನೆಗಳು ದಸರಕ್ಕೆ ಹೋಗೋದು? ಇದೊಂದು ಗೋಪಿ ಅಂತ ಹೇಳ್ಬಿಟ್ಟು 55 ಇಯರ್ಸ್ ಅದು ಸುಗ್ರೀವ ಲಾಸ್ಟ್ ಅಲ್ಲಿ ಕಾಣಿಸ್ತಿದ್ಯಲ್ಲ ಲಾಸ್ಟ್ ಅಲ್ಲಿ ಸುಗ್ರೀವನ ಅದೊಂದು. ಮತ್ತೆ ಈಚೆಲ್ಲ ಅಷ್ಟ ಶ್ರೀರಾಮ ಅಂತ ಹೇಳ್ಬಿಟ್ಟು ಬ್ಲಾಕ್ ಆಚೆ ಲಾಸ್ಟ್ ಅಲ್ಲಿ ಕೊನೆ ಬ್ಲಾಕ್ ಇದೆಯಲ್ಲ ಫುಲ್ ಫಸ್ಟ್ ಗೇಟ್ ಹತ್ರ ಲಾಸ್ಟ್ ಇದೆಯಲ್ಲ ಅದು ಅದೊಂದು. ಮತ್ತೆ ಅಲ್ಲಿ ಒಂದು ಹೆಣ್ಣಾನೆ ಇದೆ ಕಾವೇರಿ ಅಂತ ಹೇಳ್ಬಿಟ್ಟು ಕಾವೇರಿ ಅಂತ ಅದೊಂದು. ಓಕೆ. ಇನ್ನ ದಸರಾ ಅಂಬರಿ ಬರೋದು ಅದೆಲ್ಲ ಮತ್ತಿಗೋಡು ಸರ್. ಮತ್ತಿಗೋಡು ಅದು ವೈಡ್ ಪ್ರಿಯಪಟ್ಟಣ ಅದು ಆಚೆ ಬರುತ್ತೆ. ಓಕೆ ಮತ್ತಿಗೋಡು. ಆಮೇಲೆ ಒಂದೊಂದನೆ ಕಟ್ಟ ಆನೆಗಳಿಗೆ ಆಲದ ಸೊಪ್ಪು ಹಳ್ಳಿ ಸೊಪ್ಪು ಈ ತರದ ಸೊಪ್ಪುಗಳು ಕೊಡ್ತಾರೆ. ಬಿಡ ಆನೆಗಳಿಗೆ ಮಾಮೂಲು ನಾರ್ಮಲ್ ಆಗಿ ಬಿಟ್ಬಿಡ್ತಾರೆ. ಅದ ಆರಾಮ್ಸೆ ಕಾಡಲ್ಲಿ ಮೇಯ್ಕೊಂಡು ಆರಾಮ್ಸೆ ಇರುತ್ತೆ. ಮತ್ತೆ ಬೆಳಿಗ್ಗೆ ಅದೇ ಹೇಳ್ದಲ್ಲ ರಿಪೀಟ್. ಪ್ರತಿದಿನ ಕಾಡಿಗೆ ಬಿಡ್ತಿರಲ್ಲ? ಪ್ರತಿದಿನ ಕಾಡಿಗೆ ಬಿಡ್ತೀವಿ. ಎಲ್ಲಾನು ಬಿಡಲ್ಲ, ಕೆಲವೊಂದು ಮಸ್ತಿ ಇರೋ ಕಟ್ಟಿರ್ತಾರೆ ಆನೆಗಳನ್ನ. ಅದು ತುಂಬಾ ಅಗ್ರೆಸಿವ್ ಆಗಿರುತ್ತೆ, ಹಂಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ ಅದನ್ನ. ಹಂಗ ಕಾಡಿಗೆ ಬಿಟ್ಟಾಗೆಲ್ಲ ಸ್ವಲ್ಪ ಕಿಟ್ಲೆ ಮಾಡೋದು ಆ ತರದೆಲ್ಲ ಇರ್ತದೆ. ಚಿಕ್ಕದಿಲ್ಲ ಯಾವ್ದು ಪಾರ್ಥ ಅಂತ ಹೇಳ್ಬಿಟ್ಟು ಅಲ್ಲಿದೆ. 4 ಇಯರ್ಸ್ ಅದು. 4 ಇಯರ್ಸ್ ನಾಲ್ಕಲ್ಲ ನಾಲ್ಕು ವರ್ಷ. ಇದು ಟ್ರೈನಿಂಗ್ ಇದು ಎಷ್ಟು ದಿನ ಕೊಡ್ತಾರೆ ಟ್ರೈನಿಂಗ್ ಸರ್? ಒಂದು ಆನೆಗಳು 6 ತಿಂಗಳಿಗೆ ಪಳಗದ್ದು ಇರ್ತದೆ. ಒಂದೊಂದ್ಸಲ ಸ್ವಲ್ಪ ಒಂದು 7 ತಿಂಗಳಾದ್ರೂ ಆಗ್ಬೋದು. ಆತರ ಆನೆ ಯಾವ ತರ ನಮ್ಗೆ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್. ಅವಾಗ ಮೇವು ಎಲ್ಲ ಕಡಿಮೆ ಕೊಡ್ತೀರ? ಆಗ ಕಡಿಮೆ ಅನ್ನಕ್ಕಿಂತ ಫುಡ್ ಮಾಮೂಲ ಕೊಡ್ತೀವಿ. ಅದು ಫಸ್ಟ್ ಬೋನಿಗೆ ತಗೊಬಂದ್ ಹಾಕ್ದಾಗ ಸ್ವಲ್ಪ ರಿಲೀಫ್ ಫುಲ್ ಫ್ರೀ ಆಗಿದ್ದು ಸಡನ್ ಆಗಿ ತಂದು ಬೋನ್ಗೆ ಇಟ್ಟಾಗ ಸ್ವಲ್ಪ ಮೈಂಡ್ ಅಲ್ಲಿ ಏನಪ್ಪ ಹಿಂಗ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಅದ್ರಲ್ಲೂ ಮೈಂಡ್ ಸ್ವಲ್ಪ ಇದಾದಾಗ ಸ್ವಲ್ಪ ಇದಾಗ್ತಾ ಇರುತ್ತೆ. ಅಂದ್ರೆ ಸ್ವಲ್ಪ ಮೈ ಕರ್ಗ್ತಾ ಬರುತ್ತೆ. ಏನಂತ ನೇಮ್ ಅದು ಬೋನ್ಗೆ? ಬೋನಿಗೆ ಕಿರಲ್ ಅಂತ ಹೇಳ್ತಾರೆ. ಕಿರಲ್ ಅಂತ. ಈಗ ಹೊಸದಾಗಿ ಟ್ರೈನ್ ಆಗಿ ಬಂದ್ ನೋಡಿ ನಿಂತಿದೆ ಈಗ. ಇದು ನಂಜುಂಡ ಅಂತ ಹೇಳ್ಬಿಟ್ಟು ರಾಮನಗರದಲ್ಲಿ ಹಿಡಿದಿದೆ. ಇದು ಇದೊಂದು 6-7 ಜನನ ಹೊಂದಿದೆ. ಇದು ಈ ಆನೆ ಟ್ರೈನ್ ಆಗಿ ರೆಡಿ ಆಗಿ ನಿಂತಿದೆ. ಇನ್ನು ಆಯ್ತು, ಇನ್ನೊಂದು 5% ಬಾಡಿ ಒಂದು ಕ್ಲಿಕ್ ಆಗ್ಬಿಟ್ರೆ ಎಲಿಫೆಂಟ್ ಸಾಧಾರಣ ಸ್ವಲ್ಪ ವೀಕ್ ಆದಿದೆ. ಅದು ಕ್ಲಿಕ್ ಬಾಡಿ ಕ್ಲಿಕ್ ಆಗ್ಬೇಕಿತ್ತು. ಅದೇ ಹೌದಾ? ಇದು ಯಾವ ಊರಿಂದು? ಕುಟ್ಟ ಅಂತ ವೀರಸ್ಪೇಟೆ ಕುಟ್ಟಲಿ ಅಕಡೆದು. ಅದು ನಮ್ಮ ಇಲ್ಲಿ ಭೂತನಕಡಲಿ ಅದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಎಲ್ಲ ವಿಲೇಜ್ ಅದು ಇದು ನಾಶ ಮಾಡ್ತಿತ್ತು. ಎಲ್ಲ ಟೋಟಲ್ ಎಷ್ಟಿದಾವೆ ಇಲ್ಲಿ? 21 ಆನೆ ಇದೆ ಸರ್. ಟ್ರೈನ್ ಆದ್ರೆ ಸೇರಿ 26 ಆನೆ ಇದೆ. 26 ಹೊಸದಾಗಿ ಒಂದು 3 ತಂದು ಟ್ರೈನ್ ಮಾಡ್ತಾ ಇದ್ದಾರೆ. ಸರ್ ಒಂದು ಆನೆಗೆ ಎಷ್ಟು ಜನ ಇರ್ತಾರೆ? 2 ಜನ ಸರ್. 2 ಜನ ಡ್ರೈವರ್ ಕಮ್ ಕ್ಲೀನರ್. ಅದೇ ಸೇಮ್ ಇದು ಲೊಕೇಶನ್. ಓಕೆ. ಅಂದ್ರೆ ಇದ್ರಲ್ಲಿ ಹಂಗೆ ಬರಲ್ಲ, 2 ಜನನು ನೀಟಾಗಿ ನೋಡ್ಕೋಬೇಕು. ಇದು ದಸರಾಕ್ ಹೋಗೋದು. ದಸರಾ
ಗೋಪಿ ಅಂತ. ಈ ಆನೆಗಳನ್ನ ಕರ್ಕೊಂಡ್ ಬರೋದು ಈ ಆನೆಗಳೇ ಹೋಗ್ಬೇಕು. ಒಳಗಡೆ ಸೇರಿಸಿ ಮುಂದಲ್ಲಿ ಹಾಕೋದು ಮನ್ಸರಿ ಎತ್ತಕ್ಕೆ ಆಗೋದಿಲ್ಲ, ಅವೇ ಹಾಕೋದಪ್ಪ ನಾನು. ಮತ್ತೆ ಲಾರಿಗೆಲ್ಲ ತುಂಬಾದೆಲ್ಲ ಅದನ್ನೇ ಪ್ರಾಣಿಗಳು ಅಂದ್ರೆ ಶತ್ರುನು ಅವ್ರೆ, ಮಿತ್ರನು ಅವ್ರೆ, ಎಲ್ಲಾನು ಅವ್ರೆ. ಮಿತಿನುಂಟು ಮದ ಬಂದು ಈಗ ಒಂದ್ ಎರಡು ಮೂರು ತಿಂಗಳು ದಸರಾಗೆ ಹೋಗಿ ಬಂದಂತ ಫುಲ್ ಮದನೇ ಇದ್ದಿದ್ದು ನೋಡಿ. ಮಾರ್ಚ್ ಡಿಸೆಂಬರ್ ಈ ಟೈಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ ತುಂಬಾ ಬಿಸಿ ಬಿಸಿ ಇರುತ್ತಲ್ಲ. ಅಯ್ಯಪ್ಪ ಅಂತ ಹತ್ತತ್ತು ಮುದ್ದೆ ಕೊಟ್ಟಿದೀವಿ. ಈಗ ನೋಡಿಲ್ಲ, ಹತ್ತು ಕೆ ಜಿ ಭತ್ತ ಮತ್ತೆ ಎರಡು ಕಟ್ಟು ಹುಲ್ಲು ಈಗ ಕೊಟ್ಟಮೇಲೆ ಈಗ ಹನ್ನೊಂದುವರೆಗೆ ಕ್ಲೋಸ್ ಆಯ್ತದೆ. ಹನ್ನೊಂದುವರೆಗೆ ಈಗ ಕ್ಲೋಸ್ ಆದಂಗೆ ಹೋಗಿ ತಗೊಂಡೋಗಿ ನೀರು ಕುಡಿಸ್ಬಿಟ್ಟು ಇನ್ನು ಕಾಡಿಗೆ ತಗೊಂಡೋಗಿ ಬಿಡೋದೆ ಬಿಟ್ಟು 4 ಗಂಟೆಗೆ. ಹಾಂ, 4 ಗಂಟೆ, 2-2.5 ಮೂರು ಗಂಟೆ ಹೋಯ್ತೀವಿ ನಾವು ಹುಡ್ಕೊಂಡು. ಒಂದು 2-3-4 ಕಿಲೋಮೀಟರ್ ಹೋಗಿರ್ತದೆ. ಹೋಗಿ ಹೊತ್ತಿಗೆ ಆಗ ಹೋಗಿ ಹುಡ್ಕೊ ಬಂದು ಪುನಃ ಒಳಗೆ ತಂದು ಸ್ನಾನ ಮಾಡಿ ಪುನಃ 5 ಗಂಟೆಗೆ ಇದೇ ಥರ ರೇಷನ್ ಭತ್ತ ಹುಲ್ಲು ಕೊಟ್ಟು 5:30, 5:45 ದಾಟ್ಬಿಡ್ತೀವಿ. ತಗೊಂಡು ಬಿಟ್ಟರೆ ಇನ್ನು ಬೆಳ್ಕರೆಯವರಿಗೆ ಮೇಯ್ದೆವು. 4-4:30 ಮಲಗಿ ಇರ್ತದೆ ಆನೆ. ಅಷ್ಟೊತ್ತು ಗಂಟೆ ಮೇಯ್ತಾ ಇರ್ತದೆ ಬೆಳಗಿನ ಜಾವ 4:30. ಹ್ಞೂ, ಅಷ್ಟೊತ್ತಿಗೆ ಮಲಗೋದು. 1-1.5 ಗಂಟೆನೇ ನಿದ್ದೆ ಮಾಡೋದು ಆನೆ. ಸರ್ಪಣೆ ಹಾಕಿ ಈ ಥರ ಕಾಲು ಕಟ್ಟಿ ಬಿಟ್ಟಿರ್ತೀವಲ್ಲ, ಗುರ್ತಲ್ಲಿ ಹೋಗ್ತೀವಿ ಹೇಳ್ಕೊಂಡು. ಹಾಂ ಅದರಲ್ಲಿ ಹೇಳ್ಕೊಂಡು ಹೋಗೋತ್ತಿಗೆ ಗೊತ್ತಿರ್ತವೆ. ಹೋಗಿರ್ತವೆ ಒಂದು 6-7-8-10 ಕಿಲೋಮೀಟ್ರ್. ಆಮೇಲೆ ನೋಡ್ಕೊಂಡು ಹೋಗ್ತೀವಿ, ಹೋಗ್ಬಿಟ್ಟು ಹಿಡ್ಕೊಂಡು ಬರ್ತೀವಿ. ಅಲ್ಲಿಂದ ಕಾಡನೇ ಇದ್ರೆ ಈ ಥರ ಮರ ಗಿರಗೆ ಹತ್ತಿ ನೋಡ್ತೀವಿ. ಪಕ್ಕಲ್ಲಿ ಏನಾದ್ರು ಜಾಸ್ತಿ ಕಾಡು ಗಿಡ ಮುರಿತಾ ಇದ್ರೆ ಇದೇನಾದ್ರು ಕಿತ್ಲೆ ಮಾಡ್ತಾ ಇರ್ತದೆ, ಗೊತ್ತಿರ್ತಲ್ಲ ನಮಗೆ. ಗೊತ್ತಾಯ್ತಲ್ಲ ಆನೆ ಉಂಟಿ ಬತ್ತಿ ಯಾಕೋ ಇದು ಮಾಡ್ತಾ ಉಂಟಂತ. ಹಿಂಗೆ ಮರ ಹತ್ತಿ ನೋಡಿದ್ರೆ ಆನೆ ಇರ್ತದೆ. ಮತ್ತೆ ಬಂದು ಇಲ್ಲಿಂದ ಗನ್ನೋ ಪಟಾಕಿನೋ ಏನಾರು ತಗೊಂಡೋಗಿ ಓಡಿಸಿ ಆಮೇಲೆ ಇವನ್ನ ಕರ್ಕೊಂಬರೋದು. ಇವನು ಓಡ್ತಾ ಇದ್ರ ಜೊತೆಲಿ ಒಂದು 1.5 ಕಿಲೋಮೀಟರ್ 1 ಕಿಲೋಮೀಟರ್ ಎಲ್ಲ ಓಡಿ ಹೋಯ್ತವೆ. ಹೋಗಿನೇ ವಾಪಸ್ ನಿಲ್ಲೋದು. ಇವು ಓಡಿ ಓಡಿ ಅದು ಜೋರಾಗಿ ಓಡ್ತಾ ನೋಡಿ, ಈ ಕಟ್ಟಿರ್ತೀವಲ್ಲ ಸ್ವಲ್ಪ ನಿಲ್ತವೆ ಆಗ 10 ಗಂಟೆ ಓಡ್ತಾ ಇರ್ತದೆ ಹಂಗೆ ಅಷ್ಟೇ. ಈಗ ನೋಡಿ ಈಗ ಇಲ್ಲಿ ಫೀಡಿಂಗ್ ಆದಂಗೆ ತಗೊಂಡೋಗಿ ಒಳಗೆ ಹೋಗಿ ನೀರು ಕುಡಿಸಿ ತಗೊಂಡೋಗಿ ಬಿಡೋದೇನು. ಹ್ಞೂ, 11:30 ಕ್ಲೋಸ್ ಆದಂಗೆ ಇನ್ನು 4 ಗಂಟೆಗೆ ಕರ್ಕೋತೀವಿ ಹಂಗೆ. ಆ ಧನಂಜಯ ಆಚರಿದ ಕಂಜಾನು. ಹಾಂ, ಇದು ಧನಂಜಯ ನೋಡಿ. ಹಾಂ, ದಸರಾಕ್ಕೆ ಇದೆ ಧನಂಜಯನೇ. ನೆಕ್ಸ್ಟ್ ಸೆಲೆಕ್ಟ್ ಆಗಿದೆ ಆಗಲೇ, ಈಗಾಗಲೇ ಪಟ್ಟದಾನೆ ಆಗಿದೆ. ಹಾಂ, ಪಟ್ಟದಾನೆ ಮಾಡಿದರೆ ನೆಕ್ಸ್ಟ್ ಈಗ ಅಂಬಾರಿಗೆ ಎಲ್ಲ ಅಭಿಮಾನಿ ಆದಂಗೆ ಇನ್ನು ನೆಕ್ಸ್ಟ್ ಇದೆ ಧನಂಜಯನಲ್ಲಿ ನಮ್ಮ ದುಬಾರಂದನೇ. ಅದು ಆಚರಿದ ಕಂಜಾನ್ ಅಂತ ಕಂಜಾನು. ಹಾಂ, ದಸರಾಕ್ಕೆ ಇಲ್ಲ 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 ಹೋಗಿಲ್ಲ ಸರ್. ಇನ್ನು ಅದು ಅದನ್ನು ಬೆಳೀತಾರೆ. ಅದಕ್ಕೆ ಎಷ್ಟು ಒಂದು 20-22 ವರ್ಷ ಆಗಿದೆ ಅಷ್ಟೇ, ಅದಕ್ಕೇನು ಜಾಸ್ತಿ ಆಗಿಲ್ಲ. ಬೆಳೀತವೆ ಇಲ್ಲಿ ಎಲ್ಲ ದಸರಾಕ್ಕೆ ಒಂದು 20-30 ವರ್ಷ ಆಗಿರ್ಬೇಕಂತ. ಬೆಳಿಬೇಕಲ್ಲ, ಬೆಳವಣಿಗೆ ಉಂಟು ಆ ಥರ ಇಲ್ಲಿ. ಹಾಂ, ಇರ್ಬೇಕು ನೋಡಿ ಈ ಥರ ಅಗಲಾಗಿದ್ದು ಆನೆ ಸ್ವಲ್ಪ ಉದ್ದ ಇರ್ಬೇಕು ಅಷ್ಟೇ. ಹೈಟಾಗಿ ಗುಂಡ ಇದ್ರೆ ಆಗೋಲ್ಲ, ಗೋಪಿ ಥರ ಇದ್ರೆ ಆಗೋಲ್ಲ. ಅದು ಸಾಫ್ ಆಗಿರ್ಬೇಕು ಸ್ವಲ್ಪ ಗಾದಿ ಕೂರಕ್ಕೆ. ಆ ಥರ ಆದರೆ ಅಂಬಾರಿ ಕೂರ್ಸೋಕೆ ಆಗೋದಿಲ್ಲ. ಆ ಥರ ಆಯ್ತದೆ ಇಲ್ಲ ಇವ ಭಾಸ್ಕರ ಅಂತ. ಹಾಂ, ಅಯ್ಯಪ್ಪ ನಾನು ನೋಡ್ಕೊಳ್ಳೋದು. ಭತ್ತ ಉಪ್ಪು ಬೆಲ್ಲ ಕೊಡ್ತೀವಿ, ತೆಂಗಿನಕಾಯಿ 2-2. ಅದು ಇದೆಲ್ಲ ತಿಂದಾದ ಮೇಲೆ ಮತ್ತೆ ತೆಂಗಿನಕಾಯಿ ಚಿಪ್ಪಿ ತೆಗೆದುಬಿಟ್ಟು ಮತ್ತೆ ಕೊಡೋದು ಅದನ್ನ. ಆ ಥರ ಅಷ್ಟು ಗಂಟೆ ಈಗ ನೋಡಿ ಕಟ್ಟಿ ಇದನ್ನೆಲ್ಲ ತಿಂದಾದಂಗೆ ಬೆಲ್ಲ ಇಟ್ಟಿದ್ದೀವಿ. ಬೆಲ್ಲ ಕಾಯಿನ ಮತ್ತೆ ಕೊಡೋದು. ಆರೆ ಅನ್ನೋದು ನಮ್ಮ ಇದೆ, ಕೈ ಅನ್ನೋದು ನಮ್ಮ ಇದೆ. ಹಂಗೆ ಜಾಸ್ತಿ ಉಪಯೋಗಿಸೋದು ಯಾವುದು ಭಾಷೆ? ಸಹಿ ಅಂದ್ರೆ ಹಿಂದೆ ತಿರುಗ ಅಂತ. ಸಹಿ ಅಂದ್ರೆ ಹಿಂದೆ ತಿರುಗು, ಮತ್ತಂದ್ರೆ ಬಾ ಅಂತ. ಮೇರೆ ಪಾಸ್ ಭೀ ಹೋತಾ ಹೈ. ಇತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆಯ ವಿಡಿಯೋಗಳನ್ನು ತೋರಿಸ್ತೀನಿ ನಿಮಗೆ. ಧನ್ಯವಾದಗಳು.